24 ಕನ್ನಡ ನ್ಯೂಸ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಡಿ 7.9 ಲಕ್ಷ ಮಹಿಳೆಯರಿಗೆ ಹಣ ಪಾವತಿ ಬಾಕಿ ಇದೆ. ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ಆಯಾ ಫಲಾನುಭವಿಗಳ ಖಾತೆಗೆ ಬಾಕಿ ತಿಂಗಳ ಮೊತ್ತವು ಸೇರಿಸಿ ಇನ್ನು 15 ದಿನದ ಒಳಗೆ ಸಹಾಯಧನ ಪಾವತಿ ಮಾಡಲಾಗುತ್ತೆ ಅಂತ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಂಗಳೂರು ಮಲ್ಲೇಶ್ವರದ BWSSP ಕಚೇರಿಯಲ್ಲಿ ಇರುವಂತಹ ಬೆಂಗಳೂರು 1 ಕೇಂದ್ರದಲ್ಲಿ ನಡೀತಾ ಇರುವ ಗೃಹಲಕ್ಷ್ಮಿ ಯೋಜನೆಯಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ತರಬೇತಿ ಕುರಿತು ಸಚಿವರು ಮಾಹಿತಿ ಪಡೆದುಕೊಂಡರು. ಗೃಹಲಕ್ಷ್ಮಿ ಯೋಜನೆ ಕುರಿತು ಆಗಿರುವ ತಾಂತ್ರಿಕ ದೋಷವನ್ನ ಶೀಘ್ರವೇ ಬಗೆಹರಿಸಬೇಕು ಅಂತ ಸಿಡಿಪಿಒಗಳಿಗೆ ಸೂಚನೆ ನೀಡಿದ್ರು. ತಾಂತ್ರಿಕ ದೋಷ ಸಿಬ್ಬಂದಿಗಳ ತೊಡಕಿನ ಕುರಿತು ಪರಿಶೀಲನೆ ಮಾಡಿದ್ರು. ಬಳಿಕ ಮಾತನಾಡಿದ ಸಚಿವೆ, ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ ಶೇಕಡ 95% ಯಶಸ್ವಿಯಾಗಿದ್ದು ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಪ್ರತಿದಿನ 3 ಜಿಲ್ಲೆಗಳ ಸಿಡಿಪಿಒಗಳಿಗೆ ತರಬೇತಿ ನೀಡಲಾಗ್ತಾ ಇದೆ ಎಂದರು. ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ 1.16 ಲಕ್ಷದ 65,000 ಮಹಿಳೆಯರು ನೋಂದಣಿ ಮಾಡಿಸಿದ್ದಾರೆ. ಈ ಪೈಕಿ ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,119 ಕೋಟಿ ಹಣ ಹಾಕಲಾಗಿದ್ದು ಈ ಮೂಲಕ ಶೇಕಡ 97% DBT ಮುಖಾಂತರ ಹಣ ಹಾಕಲಾಗಿದೆ ಅಂತ ಹೇಳಿದರು. ಆಗಸ್ಟ್ ತಿಂಗಳಲ್ಲಿ 5 ಲಕ್ಷ ಕುಟುಂಬಗಳಿಗೆ ತಾಂತ್ರಿಕ ದೋಷದಿಂದ ಹಣ ಹೋಗಿಲ್ಲ. ಸೆಪ್ಟೆಂಬರ್ನಲ್ಲಿ ಶೇಕಡ 82 ಕುಟುಂಬಗಳಿಗೆ ಹಣ ಹಾಕಲಾಗಿದ್ದು 12 ಲಕ್ಷ ಕುಟುಂಬಗಳಿಗೆ ತಾಂತ್ರಿಕ ದೋಷದಿಂದ ಅಥವಾ KYC ಸಮಸ್ಯೆಯಿಂದ ಹಣ ಬ್ಯಾಂಕ್ ಅಕೌಂಟ್ನಲ್ಲಿ ಉಳಿದಿದೆ. ಇನ್ನು ಅಕ್ಟೋಬರ್ನಲ್ಲಿ 2,400 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಆಗಸ್ಟ್ 15ರೊಳಗೆ ನೋಂದಣಿ ಮಾಡಿಕೊಂಡವರಿಗೆ ಇದುವರೆಗೆ ದುಡ್ಡು ಬಾರದೇ ಇದ್ರೆ ಒಟ್ಟಿಗೆ 3 ತಿಂಗಳ ಹಣ ಹಾಕಲಾಗುತ್ತೆ. ಇದುವರೆಗೆ ಹಣ ಬಾರದೇ ಇದ್ರೂ ಪೂರ್ಣ ಬಾಕಿ ಹಣ ಹಾಕಲಾಗುತ್ತೆ ಎಂದರು. ದೀಪಾವಳಿ ಹಬ್ಬದ ವೇಳೆಗೆ ಅಥವಾ ಮುಂದಿನ 15 ದಿನದ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಹಣ ಹೋಗುವಂತೆ ನೋಡಿಕೊಳ್ಳಲಾಗುತ್ತೆ ಎಂದರು. ಹೀಗಾಗಿ ಅಧಿಕಾರಿಗಳಿಗೆ ಟ್ರೈನಿಂಗ್ ನೀಡಲಾಗ್ತಾ ಇದ್ದು ಇನ್ನು 10 ದಿನದಲ್ಲಿ ಗೃಹಲಕ್ಷ್ಮಿ ಗೊಂದಲ ಕ್ಲಿಯರ್ ಆಗಲಿದೆ ಅಂತ ಹೇಳಿದರು. ಇದರ ಜೊತೆಗೆ 1902 ಹೆಲ್ಪ್ಲೈನ್ ನಂಬರ್ ಇದ್ದು ಇದಕ್ಕೆ ಕರೆ ಮಾಡಿ ಮಹಿಳೆಯರು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂದರು. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಸಹೋದರರಿಗೆ ಸ್ವಾಗತ ಮಾಡ್ತಾ, ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ 30ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಏನು ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯನ್ನು ಲಾಂಚ್ ಮಾಡಿದ್ಮೇಲೆ ಅತಿ ದೊಡ್ಡ ಒಂದು ಡೈರೆಕ್ಟಾಗಿ ಮಹಿಳೆಯರ ಅಕೌಂಟ್ಗೆ ತಿಂಗಳಿಗೆ 2,000 ರೂಪಾಯಿ ಹಾಕುವಂಥ ಈ ಒಂದು ಯೋಜನೆ ಬಹಳಷ್ಟು ಕುಟುಂಬಗಳಿಗೆ ಈಗಾಗಲೇ ತಲುಪಿದೆ. ಆದರೆ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯ ಒಂದು ನೋಂದಣಿ ಅಂದರೆ ಸರ್ಕಾರದ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡಂಥವರು 1.8 ಕೋಟಿ ಕುಟುಂಬದ ಯಜಮಾನಿಗಳಾಗಿದ್ದರು. ಆಗಸ್ಟ್ನಲ್ಲಿ 1.8 ಕೋಟಿ ಸೆಪ್ಟೆಂಬರ್ನಲ್ಲಿ 1.14 ಕೋಟಿ ಮಹಿಳೆಯರು ರಿಜಿಸ್ಟ್ರೇಷನ್ನ ಅಂದರೆ ಕುಟುಂಬದ ಯಜಮಾನಿಗಳು ಆಗಸ್ಟ್ನಿಂದ ಸೆಪ್ಟೆಂಬರ್ಗೆ 1.14 ಕೋಟಿ ಜನ ರಿಜಿಸ್ಟರ್ ಮಾಡಿಕೊಳ್ತಾರೆ. ಅದೇ ರೀತಿ ಅಕ್ಟೋಬರ್ ಈ ತಿಂಗಳಲ್ಲಿ 1.16 ಲಕ್ಷ 65,000 ಚಿಲ್ಲರೆ. ನಾವು ಈ ಯೋಜನೆಯ ಕಟ್ ಆಫ್ ಡೇಟ್ ನಾವು ಕೊಡಲಿಲ್ಲ, ಇದು ನಿರಂತರವಾಗಿ ಅಂತ ಹೇಳಿದಾಗ ಪ್ರತಿ ತಿಂಗಳು 2 ಲಕ್ಷ 4 ಲಕ್ಷ ಈ ರೀತಿ ಏರ್ಕೊಂಡು ಬಂದು ಈಗ ನಮಗೆ ನಿಂತಿರೋ ಈ ತಿಂಗಳಿಗೆ ಇವತ್ತಿಗೆ ನಿಂತಿರೋದು ಗೃಹಲಕ್ಷ್ಮಿಯವರ ಸಂಖ್ಯೆ 1.16 ಲಕ್ಷ 65,000. ನಾವು ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯವರ ಅಕೌಂಟ್ಗೆ 2,169 ಕೋಟಿ ರೂಪಾಯಿಗಳನ್ನು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಿದ್ರು. ಅದರಲ್ಲಿ 97% ಕುಟುಂಬಗಳಿಗೆ DBT ಮುಖಾಂತರ ದುಡ್ಡು ಹೋಯಿತು. 5 ಲಕ್ಷ ಕುಟುಂಬಗಳಿಗೆ ಈ ಒಂದು KYC ಇರಬಹುದು ಅಥವಾ ಆಧಾರ್ ಸೀಡಿಂಗ್ ಆಗದಲೇ ಇದ್ದಂಥ ಗೃಹಲಕ್ಷ್ಮಿಯರ ಖಾತೆಗೆ ದುಡ್ಡು ಹೋಗಲಿಲ್ಲ 5 ಲಕ್ಷ ಜನರಿಗೆ. ಅದೇ ರೀತಿ ಸೆಪ್ಟೆಂಬರ್ನಲ್ಲಿ 1.14 ಕೋಟಿ ಕುಟುಂಬದ ಯಜಮಾನಿಗಳಿಗೆ ನಮ್ಮ ಇಲಾಖೆಯಿಂದ ದುಡ್ಡನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ 2ನೇ ತಿಂಗಳು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ? 2,288 ಕೋಟಿ ರೂಪಾಯಿಗಳನ್ನು ನಾವು ಹಣವನ್ನು ಬಿಡುಗಡೆ ಮಾಡಿದ್ವಿ. ಈ 2ನೇ ಸೆಪ್ಟೆಂಬರ್ನಲ್ಲಿ ಇದು ಬಹಳ ಮುಖ್ಯವಾಗಿದೆ, ಸ್ವಲ್ಪ ಕೇಳಿ.
ಇಲ್ಲಿ ಬರೀ 82% ಕುಟುಂಬಗಳಿಗೆ ಹಣ ಹೋಯ್ತು. 12 ಲಕ್ಷ ಕುಟುಂಬಗಳು ಡಿ ಬಿ ಟಿ ಪ್ರೊಸೆಸ್ನಲ್ಲಿದೆ ಅಂತ ಹೇಳ್ತಾ ಇದ್ವಿ. ಟ್ರೆಜರಿನಲ್ಲಿ ಮತ್ತು ಬ್ಯಾಂಕ್ನಲ್ಲಿ ನಾವು ಮೊದಲೇ ತಿಂಗಳು ದುಡ್ಡು ಹಾಕಿದ್ದೀವಿ, 5 ಲಕ್ಷ ಜನರು ಉಳಿದಿದೆ, ಆ ದುಡ್ಡು ಕೂಡ ಬ್ಯಾಂಕ್ನಲ್ಲೇ ಇದೆ. ಎರಡನೇ ತಿಂಗಳದ್ದು 12 ಲಕ್ಷ ಜನರ ದುಡ್ಡು ಉಳಿದಿದೆ, ಆ ದುಡ್ಡು ಕೂಡ ನಮಗೆ ವಾಪಸ್ ಬರೋದಿಲ್ಲ, ಆ ದುಡ್ಡು ಕೂಡ ಬ್ಯಾಂಕ್ ಅಕೌಂಟ್ನಲ್ಲೇ ಇದೆ. ಇನ್ನು 3ನೇ ತಿಂಗಳು ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ. 3ನೇ ತಿಂಗಳು 1,16,00,000 ಜನರಿಗೆ ನಾವು ಈಗಾಗಲೇ ಎಷ್ಟು ದುಡ್ಡು ಹಾಕಿದ್ದು, 2,400 ಕೋಟಿ ದುಡ್ಡನ್ನು ಸರ್ಕಾರದಿಂದ ಈಗಾಗಲೇ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. 2,400 ಕೋಟಿ 3ನೇ ತಿಂಗಳು. ಈ ಎಲ್ಲ ಇದರಲ್ಲಿ ಈಗ 3ನೇ ತಿಂಗಳು ಸೆಪ್ಟೆಂಬರ್ನಲ್ಲಿ 7,90,000 ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಆಗಸ್ಟ್ನಲ್ಲಿ 12,00,000 ಸೆಪ್ಟೆಂಬರ್ ತಗೊಳ್ಳಿ, ಆಗಸ್ಟ್ನಲ್ಲಿ 5 ಲಕ್ಷ ಸೆಪ್ಟೆಂಬರ್ನಲ್ಲಿ 12 ಲಕ್ಷ ಪೆಂಡಿಂಗ್ ಆಯ್ತಾ. ಈಗ ಅದರಲ್ಲಿ ಎಲ್ಲ ರೀತಿಯಾಗಿ ನಾವು ಶುರು ಹಚ್ಕೊಂಡ್ವಿ, ಯಾಕಂದ್ರೆ ಮೊದಲೇ ತಿಂಗಳು ಬರೀ 5 ಲಕ್ಷ ಇದ್ದಿದ್ದು ಆಮೇಲೆ 12 ಲಕ್ಷ ಆಯಿತು. ಎಲ್ಲೆಲ್ಲಿ ಏನೇನು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಅದನ್ನು ಡೀಪ್ ರೂಟೆಡ್ ಹೋದಾಗ ಆಧಾರ್ ಸೀಡ್ ಆಗಿರಲಿಲ್ಲ, KYC ಆಗಿರಲಿಲ್ಲ, ಅಥವಾ ನಮ್ಮ CDPO ಲಾಗಿನ್ನಲ್ಲಿದ್ದು ಈಗಾಗಲೇ ನಾವೆಲ್ಲ ಕ್ಲಿಯರ್ ಮಾಡಿಕೊಂಡು 7,90,000 ಪೆಂಡಿಂಗಿಗೆ ಬಂದಿದ್ವಿ ಸೆಪ್ಟೆಂಬರ್ ತಿಂಗಳು. ಈಗ ಈಗ ಮತ್ತೆ ನಾವು ದುಡ್ಡನ್ನ ಮತ್ತೆ ಖುಷ್ ಮಾಡಿದೀವಿ. ಈ ತಿಂಗಳು ಎಷ್ಟು ಮಾಡಿದೀವಿ? ಈ ತಿಂಗಳು 1,16,00,000 1,16,00,000 ಕುಟುಂಬಗಳಿಗೆ ಈಗ ಇಷ್ಟಕ್ಕೂ 1,16,00,000 ಕುಟುಂಬಗಳಿಗೂ ಅಂದ್ರೆ ಇವತ್ತಿನ ಡೇಟ್ಗೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು ಅವ್ರೆಲ್ಲರಿಗೂ ಕೂಡ ಖುಷ್ ಮಾಡಿದ್ವಿ. ಇನ್ನು ಈ ಉಳಿದಂತ ಯಾಕೆ ಉಳಿತಾ ಇದ್ದಾವೆ ಈ ಕುಟುಂಬಗಳಿಗೆ, ಯಾಕೆ ಡೈರೆಕ್ಟ್ ಆಗಿ ದುಡ್ಡು ಸೇರ್ತಾ ಇಲ್ಲ ಅಂತ ಕಾರಣಗಳನ್ನು ಹುಡ್ಕೊಂಡು ಹೋದಾಗ ಕೆಲವೊಂದು ತಾಂತ್ರಿಕ ದೋಷಗಳು ನಮ್ಮ ಈ ಗವರ್ನೆನ್ಸ್ನಲ್ಲಿ, ಯಾಕಂದ್ರೆ ಒಂದೇ ಲಾಗಿನ್ ಕೊಟ್ಟಿದ್ರು, ಈಗ ಅದನ್ನ ತೆಗೆದ್ಬಿಟ್ಟು ಮತ್ತೊಂದು ಎಡಿಷನಲ್ ಲಾಗಿನ್ಗಳನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆಧಾರ್ ಲಿಂಕ್ ಇಲ್ದಂತ ಅಕೌಂಟ್ಗಳನ್ನ ನಾವು ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯ ಆಫೀಸರ್ಗಳು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆ ಬಾಗಿಲಿಗೆ ಹೋಗಿ ಆಧಾರ್ ಲಿಂಕ್ ಅನ್ನ ಮಾಡಿಸ್ತಾ ಇದ್ದೀವಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟನ್ನ ತೆಗಿಸ್ತಾ ಇದ್ದೀವಿ. ಈಗ ಈ ಇವತ್ತಿನ ಒಂದು ಇದಕ್ಕೆ ನಮ್ಮ ಹತ್ರ ಪೆಂಡಿಂಗ್ ಇರೋದು ಎಷ್ಟಿದೆ ಟೋಟಲ್ ಆಗಿ ಹೇಳುತ್ತೆ 7,90,000 ಇದೆ. ಸೊ ಈಗ ಎಲ್ಲರನ್ನೂ ಕರೆದು ಒಂದು ದಿನಕ್ಕೆ 3 ಜಿಲ್ಲೆಯ CDPOಗಳು ಒಂದು ದಿನಕ್ಕೆ ಈ ಗವರ್ನೆನ್ಸ್ನವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಇಬ್ಬರು ಭಾಗಿಯಾಗಿ ಜಂಟಿಯಾಗಿ ಒಂದು ದಿನಕ್ಕೆ 3 ಜಿಲ್ಲೆಯ CDPOಗಳನ್ನ ಕರೆದು ಏನೆಲ್ಲ ತಾಂತ್ರಿಕ ದೋಷಗಳಿದ್ದಾವೆ, ಅವರ ಕ್ವೈರೀಸ್ ಏನಿದ್ದಾವೆ, ಏನು ಪ್ರಾಕ್ಟಿಕಲ್ ಆಗಿ ಇಲ್ಲಿನೇ ಮಾಡಬೇಕು ಅಂತ ವಿತ್ ಡಿಟೇಲ್ ಅವರವರ ಲಾಗಿನ್ನಲ್ಲಿ ಏನೇನು ತೊಂದರೆ ಇದೆ ಎಲ್ಲ CDPOಗಳನ್ನ ಕರೀತಾ ಇದ್ದೀನಿ. ವಿತ್ ಇಲ್ಲಿನೇ ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ತಾ ಇದ್ದೀನಿ. ಇನ್ನೊಂದು 10-15 ಡೇಸ್ ಬೇಕು ಅಂತ ನನಗೆ ನಮ್ಮ ಇಲಾಖೆಯವರು ಮತ್ತು ಈ ಗವರ್ನೆನ್ಸ್ದವ್ರು ಹೇಳಿದ್ದಾರೆ. ಆದರೂ ಕೂಡ ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡಿ. ದೀಪಾವಳಿಗೆ ನನಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನನಗೆ ಭಾಳಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾರ್ಯಾರು ಬೆನಿಫಿಷರಿ ಆರ್ಡರ್ ಕಾಪಿ ಇದೆಯೋ ಅವ್ರು ಎಲ್ಲರಿಗೂ ಕೂಡ ದುಡ್ಡು ಹೋಗಲೇಬೇಕು ಅಂತ ನನ್ನ ಮೇಲೆ ತುಂಬ ದೊಡ್ಡ ಒಂದು ಜವಾಬ್ದಾರಿ ಇರೋದ್ರಿಂದ ನಾನು ಕೂಡ ಇಲಾಖೆಯ ಪ್ರತಿಯೊಬ್ಬರಿಗೂ ಕೂಡ ಈಗ ಕರೆದು ಟ್ರೈನಿಂಗ್ ಮಾಡುವ ಮುಖಾಂತರ ಈ ಸಮಸ್ಯೆಗೆ ಶೀಘ್ರವಾಗಿ ಒಂದು 10-15 ದಿನದೊಳಗಡೆ ಎಲ್ಲರಿಗೂ ಕೂಡ ದುಡ್ಡು ಹೋಗೋ ರೀತಿ ನಾವು ಮಾಡ್ಬೋದು. ಯಾರಿಗೂ ಗೊಂದಲ ಬೇಡ, ಯಾರಿಗೂ ಕೂಡ ನಮಗೆ ದುಡ್ಡು ಬಂದಿಲ್ಲ, ನಮಗೆ ಆ ಕಾರಣಕ್ಕೆ ಬಂದಿಲ್ಲ, ನಮಗೆ ಇಲ್ಲಿ ಬಂದಿಲ್ಲ, ಇದು ಏನೋ ಚಿಂತೆನೆ ಮಾಡೋಕ್ಕೆ ಹೋಗಬೇಡಿ.
ಯಾರ್ಯಾರಿಗೆ ಗೌರ್ಮೆಂಟ್ನಿಂದ ಗೃಹಲಕ್ಷ್ಮಿಯ ಆರ್ಡರ್ ಕಾಪಿ ಸಿಕ್ಕಿದೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಅಕೌಂಟ್ನಲ್ಲಿ ದುಡ್ಡು ಹೋಗುತ್ತೆ. ಒಂದನೇದು. ಎರಡನೇದು, ಏನು ಆಗಸ್ಟ್ 30ನೇ ತಾರೀಕಿನಿಂದ ಇಲ್ಲಿಯವರೆಗೆ ಆಗಸ್ಟ್ 15ರ ಒಳಗಡೆ ಅವರೇನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ, ಯಾಕೆಂದರೆ ನಾವು ರಿಜಿಸ್ಟ್ರೇಷನ್ನು 30ಕ್ಕೆ ಹಾಕಬೇಕಂದಿದ್ದಕ್ಕೆ 15ಕ್ಕೆ ನಾವು ಕಟ್ ಆಫ್ ಮಾಡಿದ್ವಿ. ಸೊ ಅಷ್ಟಕ್ಕಿಂತ ಮುಂಚೆ ಅವರೇನಾದರೂ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ಅವ್ರು 3 ತಿಂಗಳು ಅವ್ರಿಗೆ ದುಡ್ಡು ಬಂದಿಲ್ಲ ಅಂದರೆ ಅವರ ಅಕೌಂಟಿಗೆ 6,000 ರೂಪಾಯಿ ಹೋಗುತ್ತೆ. ಅದು ತುಂಬ ಮುಖ್ಯವಾಗಿ ಕೆಲವೊಬ್ಬರು ಒಂದು ದಿನಕ್ಕೆ 500ರಿಂದ 600 ಜನ ಫೋನ್ ಮಾಡ್ತಾರೆ, ನಮಗೆ 3 ತಿಂಗಳು ಆಯಿತು ಬಂದಿಲ್ಲ. ಕೆಲವೊಬ್ರು ಹೇಳ್ತಾರೆ ಮೊದಲನೇ ತಿಂಗಳು ನಮಗೆ ಕಂತು ಬಂದಿದೆ, 2 ತಿಂಗಳು ಬಂದಿಲ್ಲ ಅಂತ. ಸೊ ಎಲ್ಲರಿಗೂ ಹೇಳಲಿಕ್ಕೆ, ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟು ತಿಂಗಳ ದುಡ್ಡು ಬಂದಿಲ್ಲ ಆ ಎಲ್ಲ ದುಡ್ಡು ಕೂಡ ತಮ್ಮ ಅಕೌಂಟ್ಗೆ ಬರುತ್ತೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.